ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ಸ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ. ದಿ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಸನ್ ಮೇಡ್ ಲಿಮಿಟೆಡ್ ಆಸ್ ಆನ್ ಮಾರ್ಚ್ 2013. 2006% ಪ್ರಿಫರೆನ್ಸ್ ಶೇರ್ಸ್ ಆಫ್ 10 ಈಚ್ 20,000. 8,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ 80,000. ರಿಸರ್ವ್ ಫಂಡ್ 50,000. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 16,000. ವರ್ಕ್ಮನ್ ಸೇವಿಂಗ್ಸ್ ಅಕೌಂಟ್ 15,000. ಸಂಡ್ರಿ ಕ್ರೆಡಿಟರ್ಸ್ 49,000. ಬಿಲ್ಡಿಂಗ್ ಮಷಿನರಿ ಪೇಟೆಂಟ್ ಸ್ಟಾಕ್ ಸಂಡ್ರಿ ಡೆಟರ್ಸ್ ಕ್ಯಾಶ್ ಅಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಇಟ್ ವಾಸ್ ಡಿಸ್ಕವರ್ಡ್ ದಟ್ ಮಷಿನರಿ ವಾಸ್ ಅಂಡರ್ ವ್ಯಾಲ್ಯೂಡ್ ಬೈ 5,000. ನೋಡಿ, ಮೆಷಿನರಿನ 5,000 ರೂಪಾಯಿ ಕಡಿಮೆ ವ್ಯಾಲ್ಯೂ ಮಾಡಿದ್ದಾರೆ. ಬೇಕು ಅಂತ ಏನ್ ಮಾಡಿದ್ದಾರೆ? ಅಂಡರ್ ವ್ಯಾಲ್ಯೂ ಮಾಡಿದ್ದಾರೆ. ನಾವೇನ್ ಮಾಡ್ಬೇಕು? ಅದನ್ನ ಆಡ್ ಮಾಡಬೇಕಾಗುತ್ತೆ. ಅಂದ್ರೆ ಮೆಷಿನರಿ ಬೆಲೆ 70,000 ಇದ್ದಿದ್ದು ಬೇಕು ಅಂತ 65,000 ಬಂದಿದ್ದಾರೆ. ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಈಸ್ 1,30,000. ಗುಡ್ ವಿಲ್ ರುಪೀಸ್ 20,000. 6,000 ವರ್ತ್ ಆಫ್ ಡೆಟ್ಸ್ ಆರ್ ಬ್ಯಾಡ್. ದಿ ಪ್ರಿಫರೆನ್ಸ್ ಶೇರ್ಸ್ ಆಫ್ ಪ್ರಯಾರಿಟಿ ಆನ್ ಕ್ಯಾಪಿಟಲ್ ರಿಪೇಮೆಂಟ್ ಅಂತ ಹೇಳಿದ್ದಾರೆ. ಫೈಂಡ್ ಔಟ್ ದ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ಸ್ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಪ್ರಿಫರೆನ್ಸ್ ಶೇರ್ ಏನ್ ಬೇಕಾಗಿಲ್ಲ, ಈಕ್ವಿಟಿ ಶೇರ್ ಮಾತ್ರ ಮಾಡ. ಓಕೆನಾ? ಈಗ ತಗೊಳ್ಳಿ, ನಿಂತ್ಕೊಳ್ಳಿ. ಕಂಪ್ಯೂಟೇಷನ್ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಓಕೆನಾ? ಇದನ್ನ ಮಾಡಬೇಕಾದ್ರೆ ನಮಗೆ ಬೇಕಾಗಿರೋದು ಏನಪ್ಪ ಅಂದ್ರೆ, ಫಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಅಸೆಟ್ಸ್. ಕರೆಕ್ಟಾ? ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಹೇಳಿ ಫಸ್ಟ್ ಏನೇನಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ, ಏನೇನಿದೆ ಹೇಳಿ. ಅಸೆಟ್ ಸೈಡ್ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟಿದೆ ಅದ್ರ ಬೆಲೆ? ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟಿದೆ? 1,30,000 ಇದೆ. ಕರೆಕ್ಟಾ? ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕಡಿಮೆ ಇದೆ. ಕರೆಕ್ಟಾ? ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟಿದೆ ಅದ್ರದ್ದು? 1,30,000 ಇದೆ. ನೆಕ್ಸ್ಟ್ ಏನಿದೆ? ಮೆಷಿನರಿ. ಆಕ್ಚುಯಲ್ ಆಗಿ ಮೆಷಿನರಿ 65,000 ರೂಪಾಯಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. ಇದನ್ನ ಅವರು ಅಂಡರ್ ವ್ಯಾಲ್ಯೂ ಮಾಡಿದ್ರು. ಕರೆಕ್ಟಾ? ಈಗ ಅಂಡರ್ ಅಂದ್ರೆ ಏನು? ಕಡಿಮೆ ವ್ಯಾಲ್ಯೂ ಮಾಡಿದ್ರು. ಅದು ಆಕ್ಚುಯಲ್ ಆಗಿ ಅದ್ರ ಬೆಲೆ ಎಷ್ಟಪ್ಪ ಅಂದ್ರೆ 70,000. ಅದನ್ನ ಎಷ್ಟಂತ ತೋರಿಸಿದ್ರು? 65,000 ತೋರಿಸಿದ್ರು. 5,000 ರೂಪಾಯಿನ ಅಂಡರ್ ವ್ಯಾಲ್ಯೂ ಮಾಡಿದ್ರು. ನೆಕ್ಸ್ಟ್ ಪಾಯಿಂಟ್ ಹೇಳಿ, ಪೇಟೆಂಟ್ಸ್ ಎಷ್ಟಿದೆ? ಆಮೇಲೆ ಸ್ಟಾಕ್ ಎಷ್ಟಿದೆ? 28,000. ಆಮೇಲೆ ಸಂಡ್ರಿ ಡೆಟರ್ಸ್. ನೋಡಿ, ಸಂಡ್ರಿ ಡೆಟರ್ಸ್ 40,000 ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಬ್ಯಾಡ್ ಡೆಟ್ಸ್ ಎಷ್ಟಾಗಿದೆಯಂತೆ? 6,000 ರುಪೀಸ್ ಆಗಿದೆಯಂತೆ. ಅಂದ್ರೆ 40,000 ರೂಪಾಯಿ ದುಡ್ಡು ಬರಬೇಕು ನಮ್ಗೆ. ಇದರಲ್ಲಿ 6,000 ರೂಪಾಯಿ ಯಾವನೋ ಒಬ್ಬ ಕೊಡ್ದಂಗೆ ಓಡೋಗಿದ್ದಾನೆ. ಓಕೆನಾ? ಅದಕ್ಕೆ ನಮಗೆ 40,000 ಬರೋಲ್ಲ, ಬರೀ 34,000 ಮಾತ್ರ ಬರುತ್ತೆ. ನೆಕ್ಸ್ಟ್ ಹೇಳಿ, ಕ್ಯಾಶ್ ಎಷ್ಟಿದೆ? 26,000. ಗುಡ್ ವಿಲ್ ಎಷ್ಟಿದೆ ಅಂತ ಹೇಳ್ತಾ ಇದ್ದಾನೆ? 20,000. ಇನ್ನೇನಾದ್ರೂ ಇದೆಯಾ? ಅದು ತಗೊಳ್ಳಾಗಿ ನೆನ್ನೆ ಹೇಳಿದ್ದೀನಲ್ವ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಶೇರ್ಸ್, ಅದು ಅಸೆಟ್ಸ್ ಅಲ್ಲ. ಓಕೆನಾ? ಅಷ್ಟೇ ಅಲ್ವಾ? ಹಾಗಾದ್ರೆ ಟೋಟಲ್ ಅಸೆಟ್ಸ್ ಎಷ್ಟಿದೆ ಅಂತ ನೋಡೋಣ. 3,18,000. ಇದರಲ್ಲಿ ಔಟ್ ಸೈಡ್ ಲಯಬಿಲಿಟೀಸ್ ನ ಮೈನಸ್ ಮಾಡಬೇಕು. ಕರೆಕ್ಟಾ? ಯಾವ್ದಾವ್ದಿದೆ ಒಂದೊಂದೇ ಹೇಳಿ. ವೆರಿ ಗುಡ್. ಇದು ಅರ್ಥ ಏನ್ ಗೊತ್ತಾ? ವರ್ಕ್ಮನ್ ಸೇವಿಂಗ್ಸ್ ಫಂಡ್ ಅಂತ ಹೇಳಿದ್ರೆ, ಈ ವರ್ಕರ್ಸ್ ಇದಾರಲ್ವಾ, ಅವ್ರ ಸಂಬಳದಲ್ಲಿ ಒಂದೊಂದ ಅಷ್ಟು ದುಡ್ಡನ್ನ ಎತ್ತಿಟ್ಟಿದ್ದಾರೆ. ಏನ್ ಮಾಡಿದ್ದಾರೆ? ಎತ್ತಿಟ್ಟಿದ್ದಾರೆ. ಸೊ ಆ ಎತ್ತಿಟ್ಟಿರೋ ದುಡ್ಡನ್ನ ನಾವು ಅವ್ರಿಗೆ ರಿಟೈರ್ಮೆಂಟ್ ಟೈಮ್ ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ವಿ, ಅಥವಾ ಅವ್ರಿಗೆ ಯಾವಾಗ ಬೇಕೋ ಅವಾಗ ಕೊಡ್ತೀವಿ ಅಂತ ಹೇಳಿದ್ವಿ. ಅವ್ರು ಕೊಡ್ಬೇಕು ತಾನೆ ಇದು? ಹಾಗಾದ್ರೆ ಅದು ಔಟ್ ಸೈಡ್ ಲಯಬಿಲಿಟಿ. ವರ್ಕರ್ಸ್ ಆಲ್ವೇಸ್ ಔಟ್ ಸೈಡ್. ಎಷ್ಟು ಅಮೌಂಟ್? 15,000. ಆಮೇಲೆ ಸಂಡ್ರಿ ಕ್ರೆಡಿಟರ್ಸ್ ಎಷ್ಟಿದೆ? ಆಮೇಲೆ ಅಷ್ಟೇನಾ? ಅಷ್ಟೇ ಇರ್ತಕ್ಕಂಥ. ಹಾಗಾದ್ರೆ ಇವನ್ನ ಮೈನಸ್ ಮಾಡ, 64,000 ಆಗುತ್ತೆ. ಕರೆಕ್ಟಾ?
ಇದರಲ್ಲಿ ನಾಲ್ಕು ಐದು ಎರಡು ಈ 2,50,000 ಫೋರ್ ಅಲ್ಲಿ ನಮಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಹೇಳಿ? 2,000. ಏ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟೋಟಲ್ ಎಷ್ಟಿದೆ? 20,000 ಇದೆ. ಕರೆಕ್ಟ್? 20,000 ನ ಮೈನಸ್ ಮಾಡಿದ್ರೆ ಇನ್ನು ಎಷ್ಟು ಉಳಿತಪ್ಪ? 2,34,000. ಈ ಇಷ್ಟು ನೆಟ್ ಅಸೆಟ್ಸ್ ಯಾರ ಸೇರಿರೋದು? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಸೇರಿ. ಕರೆಕ್ಟ್? ಈಗ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಇಸ್ ಈಕ್ವಲ್ಸ್ ಟು ನೆಟ್ ಅಸೆಟ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಕರೆಕ್ಟಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ನೀವು. 2,34,000 ಎಷ್ಟಪ್ಪ ಇದೆ ಈಕ್ವಿಟಿ ಶೇರ್ಸ್? 10,000 ಈಕ್ವಿಟಿ ಶೇರ್ಸ್ ಇದ್ದಾರೆ. ಹಾಗಾದ್ರೆ ಒಂದು ಶೇರ್ ಬೆಲೆ 23.40 rupees ಪರ್ ಶೇರ್. ಏನಪ್ಪ ಈಕ್ವಿಟಿ ಶೇರ್ಸ್? 8,000 ಇದೆಯಾ? ಸರ್. ಓಕೆ, ಹಾಗಾದ್ರೆ 8 ನೋಡಿ, ಅದಕ್ಕೆ ನಾನು ಹೇಳಿದ್ದೇನೆ 29.25 ಅಂದ್ರೆ 10 rupees ಇರತಕ್ಕಂತ ಶೇರ್ ಬೆಲೆ ಮಾರ್ಕೆಟ್ ಅಲ್ಲಿ ಇವತ್ತು ಎಷ್ಟು ಓಡ್ತಾ ಇದೆ? 29.25 ಓಡ್ತಾ ಇದೆ. ಜಾಸ್ತಿನೇ ಇದೆ, ಬೇಕಾದ್ರೆ ಮಾರ್ಬ. ಕರೆಕ್ಟಾ? ಇದನ್ನ ಮಾಡಕ್ ಬರಲ್ವಾ ನಿಮ್ಗೆ? ಬರುತ್ತಾ? ಪಟ್ಟಂತ ಒಂದು ಫೋಟೋ ಹೋಗ್ಬೋದು.